ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ. ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ. ಅವರೊಂದಿಗೆ ಚರ್ಚೆ ನಡೆಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿವಾದಕ್ಕೆ ಒಂದು ಮೀಟಿಂಗ್ ಕರೆದಿದ್ದರು, ಅಂದರೆ ಡ್ಯಾಮೇಜ್ ಕಂಟ್ರೋಲಿಂಗ್ ಮೀಟಿಂಗ್ ಅಂತೇಳಿ. ಆ ಮೀಟಿಂಗಲ್ಲೇ ಯಾವುದು ಡ್ಯಾಮೇಜ್ ಕಂಟ್ರೋಲಿಂಗ್ ಮೀಟಿಂಗ್ ಕರೆದಿದ್ದಾರ, ಅದೇ ಮೀಟಿಂಗಲ್ಲಿ ಡ್ಯಾಮೇಜ್ ಆಗಿದೆ. ವೀರೇಂದ್ರ ಉಪ್ಪುಂದವರೇ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇದ್ದಂಥ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಅವರೇ ಬರಲಿಲ್ಲ, ಏನು ಹೇಳ್ತೀರಿ ಸರ್? ಇನ್ನು ಡ್ಯಾಮೇಜ್ ಕಂಟ್ರೋಲ್ ಆಗೋದು ಹೇಗೆ? ಇವೆಲ್ಲವೂ ಕೂಡ ಆರಂಭ ಆಗಿದ್ದೆಲ್ಲಿಂದ, ಈಗ ನಾವು ಒಂದು ಸೀರೀಸ್ ಥರ ಬಂತು. ಹೌದಾ? ಪ್ರತಿನಿತ್ಯ ಒಂದಲ್ಲ ಒಂದು ಮುಂದಿನ ಮುಖ್ಯಮಂತ್ರಿ ವಿಚಾರವಾಗಿ ಒಂದು ಕಡೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟು, ಅವರ ಬೆಂಬಲಿಗರ ಕೌಂಟ್ರ್ ಸ್ಟೇಟ್ಮೆಂಟ್ಗಳು, ರಾಜಣ್ಣ, ಪರಮೇಶ್ವರ್ ಮನೇಲಿ ಮೀಟಿಂಗು, ಅಲ್ಲಿ ಸತೀಶ್ ಜಾರಕಿಹೊಳಿ ಮೊದಲೇ ಬಂದಿದ್ದು, ಇದೆಲ್ಲಕ್ಕೂ ಮೂಲ ದಸರಾ ಟೈಮಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಟೀಮ್ ತಗೊಂಡು ಅಲ್ಲಿ ಮೈಸೂರು ಬಳಿ ಎಚ್ ಡಿ ಕೋಟೆ ಹತ್ರ ಜಂಗಲ್ ರೆಸಾರ್ಟಿಗೆ ಹೋಗಬೇಕು ಅಂತಲೇ ಪ್ಲಾನ್ ಆಯ್ತಲ್ಲ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಬ್ರೇಕ್ ಹಾಕ್ತಲ್ಲ, ಅಲ್ಲಿಂದ ಮೂಲ. ಸಿ, ಅದಕ್ಕೂ ಮೊದಲು ಕೂಡ ಇದೆ, ಬಟ್ ಈಗ ಏನು ಡೆವಲಪ್ಮೆಂಟ್ ನಡೀತಾ ಇತ್ತು ಆ ಡೆವಲಪ್ಮೆಂಟ್ನ ಮೂಲನ. ಹೀಗಿರುವಾಗ ಆ ಸತೀಶ್ ಜಾರಕಿಹೊಳಿ ಅವ್ರದ್ದೇ ಮೂಲ ಅಸಮಾಧಾನ, ಅವರೇ ಓಪನ್ ಆಗಿ ಪ್ರೆಸ್ ಮೀಟ್ ಮಾಡಿ ಬೆಳಗಾವಿಯಲ್ಲಿ ನಮ್ಮ ಹಿಡಿತನ ನಾವು ಇಟ್ಕೊಡೋದಿಲ್ಲ, ನಮ್ಮನ್ನು ಯಾರು ತುಳಿಯೋಕ್ಕಾಗೋದಿಲ್ಲ ಅಂತೆಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಬೇರೆಯವ್ರು ತಲೆ ಹಾಕಕ್ಕೆ ಬಿಡಲ್ಲ ಇಲ್ಲಿ, ನಾವು ಯಾರನ್ನೋ ಒಬ್ಬರನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಹಿಂದ್ಗಡೆ ಬಸ್ಸಲ್ಲಿ ಅವ್ರು ಹತ್ಕೊಂಡು ವಾಪಸ್ ಬರ್ತಾರೆ, ಇವೆಲ್ಲ ಹೇಳಿದ್ರಲ್ಲ. ಒಂದು ಕಡೆ ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ, ಮತ್ತೊಂದು ಕಡೆ ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಅವ್ರು ಅಟ್ಯಾಕ್ ಮಾಡಿದ್ರು. ಅವೆಲ್ಲ ಆಗಿ ಈಗ ಅದು ತಾರಕಕ್ಕೆ ಹೋಯಿತು. ಕಡೆಗೆ ಸಿದ್ದರಾಮಯ್ಯನವರು ನಾನೇ ಮುಂದುವರಿತೀನಿ, ನಾನೇ ಈಗ ಸಿ ಎಂ ಅಂತ ಹೇಳಿದ್ದು, ಅದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರಿಂದ ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ಅವ್ರ ಸ್ಟೇಟ್ಮೆಂಟ್ ಬಂದಿದ್ದು, ಇವೆಲ್ಲ ನೋಡಿದ್ವಲ್ಲ. ಕಡೆಗೂ ಹೈಕಮಾಂಡ್ ಎಂಟ್ರ್ ಆಯಿತು, ಹೈಕಮಾಂಡ್ ಎಂಟ್ರ್ ಆದಮೇಲೂ ಕಂಟ್ರೋಲ್ ಆಗಲಿಲ್ಲ. ಈಗ ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹಾಗೂ ಎಲ್ಲ ಸಚಿವರು ಒಂದು ಮೀಟಿಂಗ್ ಮಾಡಿದ್ರು. ಆದರೆ ಈ ಎಲ್ಲ ಸಚಿವರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ, ಅವರು ಗೈರು ಹಾಜರಾಗಿದ್ದರು. ಯಾರು ನಿಜಕ್ಕೂ ಕೂಡ ಅಸಮಾಧಾನಿತರು ಇದರಲ್ಲಿ, ಮೂಲ ಅಸಮಾಧಾನಿತ, ಅವರೇ ಬರದೇ ಇದ್ಮೇಲೆ ಇನ್ನೇನು ನಿಮಗೆ ಡ್ಯಾಮೇಜ್ ಕಂಟ್ರೋಲ್? ಎಲ್ಲಿಂದ ಡ್ಯಾಮೇಜ್ ಕಂಟ್ರೋಲು ಅಲ್ವಾ? ಸಿ, ಯಾರು ನಿಜಕ್ಕೂ ಕೂಡ ನಂಗೆ ಅಸಮಾಧಾನ ಆಗಿದೆ, ನಾ ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದ್ಲಿ ಬಂಡಾಯ ಎದ್ದಿದ್ರು, ಅವರು ಬಾರದೇ ಸಭೆ ನಡೆದಿರುವಾಗ ಅದು ನೀವು ಡ್ಯಾಮೇಜ್ ಕಂಟ್ರೋಲ್ ಆಗಿದೆ ಅಂತ ಹೇಗೆ ಹೇಳ್ತೀರಿ? ಇದೇನಾಗಿದೆ ಹೇಳಲ್ಲ. ಈಗ ಇದೀಗ ವಾಸ್ತವ ಪ್ರತಿಯೊಬ್ಬರು ಕೂಡ ಒಪ್ಕೋತಾರೆ, ಇದು ಬೂದಿ ಮುಚ್ಚಿದ ಕೆಂಡದಂತ ಆಗಿದೆ. ಅಷ್ಟೇ, ಕೆಂಡ ಅಡಿಗೆ ಇದ್ದೇ ಇದೆ, ಅದು ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಜಗದೀಶ್, ಇವತ್ತು ನಾ ಡ್ಯಾಮೇಜ್ ಕಂಟ್ರೋಲ್ ಅಂದರೆ ಡ್ಯಾಮೇಜನ್ನು ಸರಿ ಮಾಡಲಿಕ್ಕೋಸ್ಕರ ಒಂದು ಮೀಟಿಂಗ್ ಕರೆಯಲಾಗಿತ್ತು. ಆ ಮೀಟಿಂಗಲ್ಲಿ ಒಂದಷ್ಟು ಡ್ರಾಮಾಗಳು ನಡೆದಿದೆ, ಆ ಡ್ರಾಮಾಗಳದ್ದು ಫುಟೇಜ್ ಉಂಟು, ನೋಡ್ಕೊಂಡು ಬರೋಣ. ನೋಡಿ ಸರ್, ಅಧ್ಯಕ್ಷರು ಮಾಡಿದ್ರೆ ಏನ್ ನೋಡಿ, ನಮ್ಗೆ ಹೆಂಗ್ ಹೇಳ್ತಾರ ನೋಡ್ರಿ, ನಮ್ದು ರಪ್ಪಿದಿಲ್ಲ. ಓಕೆ, ಒನ್ ಶೋ, ಎಲ್ಲ ಒಂದು ಕ್ಲಾಪ್ ಬಿಡಿರಿ. ಐದು ವರ್ಷ ಚೆನ್ನಾಗಿದ್ದು 2028 ರಿಪೀಟ್ ಆಗುವಂತ ಶಕ್ತಿ ಭಾಗ್ಯ ನಿಮ್ಗೆಲ್ಲ ಸಿಕ್ಕಿ. ಲೋಕಸಭಾ ಏನ್ ಹೇಳ್ತೀರಿ ಸರ್? ನೀವು ಎರಡು ವಿಡಿಯೋ ತೋರಿಸಿದ್ರಿ. ಮೊದಲನೇದ್ರಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಟೇಪ್ ಕಟ್ ಮಾಡ್ತಾರೆ, ಪಕ್ಕದಲ್ಲಿ ಸಿದ್ದರಾಮಯ್ಯನವರೇ ಕರೆದು ಅವರಿಗೆ ಕತ್ತರಿ ಕೊಡ್ತಾರೆ, ಸೀಸರ್ ಕೊಟ್ಬಿಟ್ಟು ಕಟ್ ಮಾಡಿ ಅಂತ ಹೇಳ್ತಾರೆ. ಆಗ ನನ್ನ ಕೈಯಲ್ಲೇ ಕಟ್ ಮಾಡಿಸ್ತೀರಾ ಅಂತ ಕೇಳಿದ್ರು ಡಿ ಕೆ ಶಿವಕುಮಾರ್ ಅಲ್ವಾ. ಆಗ ಪರಮೇಶ್ವರ್ ಏನಂದರು, ಹೌದು ಹೌದು ಅಧ್ಯಕ್ಷರು ನೀವೇ ಅಂತೇಳಿ ಸುಮ್ಮನಾದರು. ಅಷ್ಟೊತ್ತಿಗೆ
ಡಿ ಕೆ ಶಿವಕುಮಾರ್ ಸುಮ್ಮನಾದ್ರೆ ಅವ್ರು ಕಟ್ ಮಾಡಕ್ಕೆ ಹೋದವರು, ರಾಜಣ್ಣ ಎಲ್ಲಿದ್ದೀರಿ ಬನ್ನಿ ಅಂತ ಕರೆದ್ರು. ನಿನ್ನೆ ರಾಜಣ್ಣ ಏನಂದಿದ್ರು, ನಿನ್ನೆ ತುಮಕೂರಲ್ಲಿ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ಏನು, ಪರಮೇಶ್ವರ್ ಅವ್ರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ. ಹೌದು, ಇವತ್ತು ಆ ರಾಜಣ್ಣವ್ರನ್ನ ಎಲ್ಲಿದ್ದೀರಾ ಕರೀರಿ ಅಂದರು. ಅದಕ್ಕೆ ಅವ್ರೇನಂದರು, ಹೌದು ನಮ್ಮನ್ನೆಲ್ಲ ಹಿಂದಕ್ಕೆ ಹಾಕ್ತಾರೆ ಅಂದರು ಅಲ್ವಾ. ಅಂದರೆ ಅಲ್ಲಿ ಅವರ ಮಾತುಗಳಲ್ಲೇ ಒಂದೊಂದು ಟಾಂಗ್ ಇತ್ತು, ಅವರವರೇ ಪರಸ್ಪರ ಟಾಂಗ್ ಕೊಟ್ಕೋತಾ ಇದ್ರು. ಸೊ ಇದು ಒಂದು ದೃಶ್ಯ. ಅಂದರೆ ಅಲ್ಲಿ ಪ್ರಯತ್ನಪೂರ್ವಕವಾಗಿ ಇಲ್ಲ ನಾವೆಲ್ಲ ಎಲ್ಲ ಸರಿಯಾಗಿದೆ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ಒಂದು ಕಡೆ, ಆ ಪ್ರಯತ್ನದ ನಡುವೆಯೇ ಪರಸ್ಪರ ಟಾಂಗ್. ಇದು ನೀವು ತೋರಿದಂಥ ಮೊದಲನೇ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ನೋಡಿ, ಅಲ್ಲಿ ದೇವ್ರ ಪೂಜೆನೂ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲೇ ಮಾಡಿಸ್ತಾರೆ. ಸಿದ್ದರಾಮಯ್ಯ ಎಲ್ಲ ಕೂತಿರ್ತಾರೆ, ಅವರೊಬ್ಬರು ಹೋಗಿ ಪೂಜೆ ಮಾಡೋಕ್ಕೆ ನಿಲ್ತಾರೆ ಅಲ್ವಾ. ಮಂಗಳಾರತಿ ಎಲ್ಲ ಮಾಡ್ತಾರೆ. ಹಾಗೆ ಮಾಡೋಕ್ಕೂ ಮೊದಲು ಏನು ಹೇಳ್ತಾರೆ ಅವರು, ಈಗ ಮಂಗಳಾರತಿ ಪೂಜೆ ಮಾಡೋದಕ್ಕೂ ಮೊದಲು ಏನಂತಾರೆ, ಎಲ್ಲರ ಕಡೆ ತಿರುಗಿಬಿಟ್ಟು ಮತ್ತೆ 2028 ನೀವೇ ಎಲ್ಲ ಮತ್ತೆ ಅಧಿಕಾರಕ್ಕೆ ಬರೋಂಗಾಗಲಿ ಅಂತ ಹೇಳ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರು, ಪರಮೇಶ್ವರರು, ಎಲ್ಲ ಸಚಿವರು ಕೂತಿರ್ತಾರೆ ಅವ್ರ ಕಡೆ ನೋಡಿ. ಹೌದಾ, ಆ ಕಡೆಯಿಂದ ಒಂದು ಸೌಂಡ್ ಬರುತ್ತೆ, ಲೋಕಸಭೆ ಲೋಕಸಭೆದು ಹೇಳಿ ಅಂತಾರೆ. 2028 ಯಾಕೆ, ಈಗ ಲೋಕಸಭೆ ಇದೆ ಎಲೆಕ್ಷನ್ನು, ಅದ್ರದ್ದು ಹೇಳಿ ಸ್ವಾಮಿ ಅಂತಾರೆ. ಯಾರು ಹೇಳಿದ್ದದು, ಹಿಂದ್ಗಡೆಯಿಂದ ವಾಯ್ಸ್ ಬಂತಲ್ಲ, ದಿನೇಶ್ ಗುಂಡೂರಾವ್ ಅವರು. ದಿನೇಶ್ ಗುಂಡೂರಾವ್ ಲೋಕಸಭೆದು ಹೇಳಿ ಅಂತಾರೆ, ಹೇಳಲ್ಲ ಡಿ ಕೆ ಶಿವಕುಮಾರ್, ಸುಮ್ಮ ಪೂಜೆ ಮಾಡಿಬಿಟ್ಟು ಜೋಮಿಂದ ದುಡ್ಡು ತೆಗೆದಾಕ್ಬಿಟ್ಟು ಬರ್ತಾರೆ. ಅವ್ರು ಲೋಕಸಭೆ ವಿಷಯನೇ ತೆಗೆಯಲ್ಲ. ಅಂದರೆ ಇವರೊಂದು ಟಾಂಗ್ ಕೊಟ್ಟರು, ಮತ್ತೆ ನೀವೇ ಎಲ್ಲ ಅಧಿಕಾರಕ್ಕೆ ಬನ್ನಿ, ನಮಗೇನು ಅಧಿಕಾರ ಬೇಡ, ನಾವು ಮುಂದಿನ ಮುಖ್ಯಮಂತ್ರಿ ಆಗೋರಲ್ಲ, ಈಗಲೂ ನೀವೇ, ಹಿಂದೆನೂ ನೀವೇ, ಮುಂದೆನೂ ಮತ್ತು ನೀವೇ ಆಗಿ ಅನ್ನೋ ಥರ ಬಂತು. ಅದಕ್ಕೆ ಇವರು, ನೀವು ಅದನ್ನ ಯಾಕೆ ಹೇಳ್ತಾರೆ 2028 ಈಗ ಲೋಕಸಭೆ ಎಲೆಕ್ಷನ್ಗೆ ನಾವು ಇಲ್ಲಿ ಕೂತಿರೋದು ಮೀಟಿಂಗ್ಗೆ ಲೋಕಸಭೆದು ಹೇಳಿ ಅಂದರು. ಅಂದರೆ ಸಿ ಅಲ್ಲಿ ಏನು ನಡೀತಾ ಇದೆ, ಆ ನಾಯಕರ ನಡುವೆ ಒಂದು ಕೋಲ್ಡ್ ವಾರ್ ಹಾಗೆ ಇದೆ, ಒಂದು ಶೀತಲ ಸಮರ ಹಾಗೆ ಇದೆ. ಕೇವಲ ತೋರಿಕೆಗೆ ಕ್ಯಾಮ್ರಾ ಎದುರುಗಡೆ ಮಾತ್ರ ಒಂದಾಗಿದ್ದೇವೆ, ಹಾಂ ಅಷ್ಟೇ. ಕ್ಯಾಮ್ರಾ ಎದುರುಗಡೆ ಈ ಪ್ರಹಸನ ನಡೀತಾ ಇದೆ ಅನ್ನೋದು ಬಿಟ್ಟರೆ, ಒಳಗೆ ಅಲ್ಲಿ ನಿಜಕ್ಕೂ ಒಡಕಿದೆ. ಹೊರಗೆ ಒಂದು, ಒಳಗೆ ಒಡಕು, ಇದು ವಾಸ್ತವ ಅನ್ನೋದಕ್ಕೆ ನೀವು ತೋರಿಸಿದ್ದ ಎರಡು ವಿಡಿಯೋಗಳು ಸಾಕ್ಷಿಯಾಗಿ ನಮ್ಮ ಎದುರುಗಡೆ ಇದೆ ಜಗದೀಶ್. ಇಷ್ಟೆಲ್ಲ ನಡೆದ ಸನ್ನಿವೇಶಗಳನ್ನು ನೋಡಿದಾದರೆ ನಿನ್ನೆ ತನಕ ಹಾದಿ ಬೀದಿಯಲ್ಲಿ ಜಗಳ ಮಾಡಿಕೊಂಡು ಕಿತ್ತಾಡ್ಕೊಂಡಿದ್ರು, ಆದರೆ ಇವತ್ತು ಎಲ್ಲರೂ ಒಂದಾಗಿದ್ದಾರೆ. ಅಂದರೆ ಕ್ಯಾಮರಾದ ಮುಂದೆ ತೋರ್ಪಡಿಕೆಗೆ ನಾವೆಲ್ಲ ಒಂದಾಗಿದ್ದೇವೆ ಅಂತೇಳಿ ಆರತಿ ಎತ್ತದೇನು, ಟೇಪ್ ಕಟ್ ಮಾಡೋದೇನು, ರಾಜಣ್ಣ ಇಲ್ಲಿ ಬನ್ನಿ ಅಂತೇಳೋದೇನು, ಪರಮೇಶ್ವರ್ ಅವರಿಗೆ ಟಾಂಗ್ ಏನು, ಎಲ್ಲರೂ ನಾವೆಲ್ಲ ಒಂದಾಗಿದ್ದೇವೆ ಅಂತೇಳಿ ಕ್ಯಾಮರಾ ಮುಂದೆ ತೋರಿಸ್ತಿದ್ದಾರೆ. ಆದರೆ ಜನ ದಡ್ರಲ್ಲ, ಜನ ಬುದ್ಧಿವಂತರಿದ್ದಾರೆ, ಅವರೇ ತಕ್ಕ ಉತ್ತರ ನೀಡ್ತಾರೆ. ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಸರ್. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ತೆ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.